हेलो फ्रेंड्स एल्लरिगू नमस्कार निम्मेल्लरिगू कन्नड स्टिचिंग टेक होलिगे तरबेतिगे स्वागत फ्रेंड्स ई वीडियोदल्लि एरडु ब्लौज पीसन ओट्टिगे इट्टु अदु लाइनिंग पीसन ओट्टिगे इट्टु याव रीति कटिंग माडबेकु अंत अंदुबिट्टु हेळ्कोड्ता इदीनि इदु 38 सैज इरुवंत ब्लौज नोडि इल्लि ननु ओंद मीटर टोटल एरडु मीटर ननु लाइनिंग तगोंडिदीनि अंद्रे ब्लू कलर ओंद मीटर मत्ते ग्रीन कलर ओंद मीटर ई रीति एरडु मीटर ननु लाइनिंग पीस तगोंडिदीनि इदु सीरेयिंद कटिंग माडिरुवंत ब्लौज पीस इदु इदक्के लाइनिंग पीस कटिंग ब्लौसन यी 38 सैज ब्लौसन यी कटिंग अंतरि नो फस्टु रीति ब्लौस पीसन सारी लाइनिंग पीसन ओपन वंद्र मेलगडे वो रीति इडबेकु डबल फोल्डिंगली अदाद नंतर केळगडे सैड नावेन बट्टे उद्द तुंड इरुत्तल्वा एरडु पीसनु कूड ओट्टिगे करेक्टागि समनागि नावु इल्लि कटिंग माड्कोंडु नेर माड्कोबेकु अदाद नंतर नोडि नन्न कडे सैड फोल्डेड इदे ಈ ರೀತಿ ಮಾಡ್ಕೊಂಡಾದ ಮೇಲೆ ಇದು ಬ್ಯಾಕ್ ಫ್ರಂಟ್ ಪಾರ್ಟ್ ನಾನು ಇಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡ್ತೀನಿ ಫ್ರಂಟ್ ಪಾರ್ಟ್ ಏನು ಮಾಡಬೇಕು ಕೆಳಗಡೆ ಸೈಡ್ 1 ಇಂಚ್ ಬಿಡಬೇಕು ಬಿಟ್ಟು ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಇದು ನನಗೆ ತುಂಬಾ ಜನ ಕನ್ಫ್ಯೂಸ್ ಆಗಿ ಕಾಮೆಂಟ್ಸ್ ಅಲ್ಲಿ ಬೇರೆ ಬೇರೆ ಪ್ರಶ್ನೆ ಕೇಳ್ತಿದ್ದಾರೆ 1 ಇಂಚ್ ಇಡಬೇಕಾ 2 ಇಂಚ್ ಬಿಡಬೇಕಾ 1.5 ಇಂಚ್ ಬಿಡಬೇಕಾ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಅಂದ್ಬಿಟ್ಟು ನೋಡಿ ಫ್ರಂಟ್ಗೆ ನಾವು 1 ಇಂಚ್ ಬಿಟ್ಟಿದೀವಿ ಈಗ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಅಲ್ವಾ ಅದರ ಮೇಲ್ಗಡೆನೆ ಕರೆಕ್ಟ್ ಆಗಿ ಸಮನಾಗಿ ನೋಡಿ ಈ ಪಾಯಿಂಟ್ ಬರಬೇಕು ಅಂದ್ರೆ ಬ್ಯಾಕ್ ಸೈಡ್ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ನಾನು ಫೋಲ್ಡಿಂಗ್ ಮಾಡಬೇಕಾದ್ರೆ ಇಲ್ಲಿ ಉದ್ದ ತುಂಡ ಬಂದಿದೆ ಅಂದ್ರೆ ಒಂದು ಲೈನಿಂಗ್ ಪೀಸ್ ಉದ್ದ ಬಂದಿದೆ ಒಂದು ತುಂಡ ಬಂದಿದೆ ಆ ರೀತಿ ಅಕಸ್ಮಾತ್ ಇದ್ರೆ ಇದನ್ನು ಕೂಡ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು ನೇರ ಮಾಡ್ಕೋಬೇಕು ಇಲ್ಲಂದ್ರೆ ಒಂದು ಬ್ಲೌಸ್ ತುಂಡ ಆಗಿಬಿಡುತ್ತೆ ಒಂದು ಬ್ಲೌಸ್ ಉದ್ದ ಆಗಿಬಿಡುತ್ತೆ ಆ ರೀತಿ ಆಗುತ್ತೆ ಇದನ್ನೆಲ್ಲ ನಾವು ನೋಟಿಸ್ ಮಾಡ್ಕೋಬೇಕು ಯಾವಾಗ ಅಂದ್ರೆ ನಾವು ಎರಡು ಪೀಸ್ನ ಒಟ್ಟಿಗೆ ಇಟ್ಟು ಅಂದ್ರೆ ಎರಡು ಬ್ಲೌಸ್ ಪೀಸ್ನ ಒಟ್ಟಿಗೆ ಇಟ್ಟು ಕಟ್ಟಿಂಗ್ ಮಾಡಬೇಕಾದ್ರೆ ಈ ತರ ಚಿಕ್ಕ ಚಿಕ್ಕದು ಒಂದು ಪಾಯಿಂಟ್ಸ್ ಇರುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಇದಾದ ನಂತರ ನೋಡಿ ಎರಡನ್ನು ಕೂಡ ಒಟ್ಟಿಗೆ ನಾನು ಫೋಲ್ಡಿಂಗ್ ಮಾಡ್ತಾ ಇದೀನಿ ಸ್ವಲ್ಪ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದೀನಿ ಕೆಳಗಡೆ ಯಾಕೆಂದ್ರೆ ಅದು ಫ್ರಂಟ್ ಪಾರ್ಟ್ ಹೋಗುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಸೈಡ್ ಒಂದ ಸ್ವಲ್ಪ ಉದ್ದ ತುಂಡಾಗಿದೆ ಕೆಳಗಡೆ ಸೈಡ್ದು ಅಂದ್ರೆ ಕೆಳಗಡೆ ಸೈಡ್ ಫ್ರಂಟ್ ಪಾರ್ಟ್ ಉದ್ದಾಗಿದೆ ಬ್ಯಾಕ್ ಪಾರ್ಟ್ ಒಂದ ಸ್ವಲ್ಪ ತುಂಡಾಗಿದೆ ಈ ರೀತಿ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಎರಡು ಒಟ್ಟಿಗೆ ಇಟ್ಟು ಹೀಗೆ ಫೋಲ್ಡಿಂಗ್ ಮಾಡ್ಕೋತಾ ಇದೀನಿ ಉದ್ದ ತಗೋಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಉಂಟಲ್ಲ ಅದರ ಮೇಲೆ ಉದ್ದ ತಗೋಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಉದ್ದ ತಗೊಳ್ಳೋಕೆ ಹೋಗಬಾರದು 14 ಇಂಚ್ ಬೇಕು ನಾನು 15 ಇಂಚ್ ಗೆ ನಾನು ಉದ್ದ ತಗೊಂಡಿದ್ದೀನಿ ಇವಾಗ ಟೋಟಲ್ ಫ್ರಂಟ್ ಪಾರ್ಟ್ 16 ಇಂಚ್ ಆಗುತ್ತೆ ನೆನಪಿಟ್ಕೊಳ್ಳಿ 2 ಇಂಚ್ ಎಕ್ಸ್ಟ್ರಾ ಆಗುತ್ತೆ ಅದಾದ ಮೇಲೆ ಇಲ್ಲಿ ಶೋಲ್ಡರ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ಅಲ್ವಾ ಇಲ್ಲಿ ಒಂದು ಡ್ರಾ ಮಾಡ್ಕೊಳ್ಳಿ ಹೀಗೆ ಲೈನ್ ಡ್ರಾ ಮಾಡ್ಕೊಂಡು ಶೋಲ್ಡರ್ 5 ಇಂಚ್ ಕೊಡಿ ನಾನು ಡೀಪ್ ನೆಕಲ್ ಮಾಡ್ತಾ ಇದ್ದೀನಿ ಅದಕ್ಕೆ 5 ಇಂಚ್ ಕೊಡ್ತಾ ಇದ್ದೀನಿ ಮತ್ತೆ ಆರ್ಮೋಲ್ ಇಲ್ಲಿ 5.75 ಅಂದ್ರೆ 5.75 ಇಂಚ್ ಕೊಡಬೇಕಾಗುತ್ತೆ आर्मोल लेंत 5.75 इंच कोडी 6 इंच कोट्रु एनु प्रॉब्लम इल्ल 6 इंच कोडबहुदु बट 5.5 इंच अंत कोडक होबेडि 5.75 अथवा 6 इंच कोडी अदाद मेले नालकने भाग 9.5 इंच कोट्बिट्टु आर्मोल अल्लि 1.5 इंच कोट्बिट्टु हीगे ओंदु लाइन हीगे ओंदु गोल शेप कोडि अदाद नंतर एनु माडबेकु नोडि इल्लि करेक्ट आगि 8.5 इंच बर्तिदिया अंत अंदुबिट्टु आर्मोल राउंड ನಾವು ಮಾಪ್ ತಗೋಬೇಕು ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ 1.5 ಆಗಿರಬಹುದು 2 ಆಗಿರಬಹುದು ನಿಮಗೆ ಎಷ್ಟು ಇಷ್ಟ ಬೇಕೋ ಅಷ್ಟು ತಗೊಂಡು ನೀವು ಈಗ ಡೈರೆಕ್ಟ್ ಆಗಿ ಸೊಂಟದ ಭಾಗದಲ್ಲಿ ಲೈನ್ ಡ್ರಾ ಮಾಡ್ಕೋಬೇಕು ನಾನು ಇಲ್ಲಿ ತಗೊಂಡಿರುವಂತದ್ದು 2 ಇಂಚ್ ನಾನು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ಇಲ್ಲಿ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು ಅದಾದ ನಂತರ ಏನು ಮಾಡಬೇಕು ಇದು ಬ್ಯಾಕ್ ಪಾರ್ಟ್ ಕೈತು ಬ್ಯಾಕ್ ಪಾರ್ಟ್ ಗೆ ಏನು ಮಾಡಬೇಕು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಫ್ರಂಟ್ ಗೆ ಮಾರ್ಕಿಂಗ್ ಮಾಡ್ಕೋಬೇಡ ಮೇಲ್ಗಡೆ ಸೈಡ್ ಅರ್ಧ ಕೆಳಗಡೆ ಸೈಡ್ ಒಂದು ಅಥವಾ 1.5 ಒಂದು ಕಾಲ್ ಮೀಟರ್ ಆಗುತ್ತೆ ಅಂದ್ರೆ ಟಕ್ಸ್ ಕೇ ಇದು ಅಂತ ಅಂದ್ಬಿಟ್ಟು ಇದನ್ನ ಫ್ರಂಟ್ ಪಾರ್ಟ್ ಗೆ ಅದು ಬೇಕಾಗಿರೋದು ಲಾಸ್ಟ್ ಅಲ್ಲಿ ಏನು ಮಾಡ್ತೀನಿ ಅದನ್ನ ಕಟ್ಟಿಂಗ್ ಮಾಡ್ಬಿಟ್ಟು ಬ್ಯಾಕ್ ಸೈಡ್ ದ ವೇಸ್ಟೇಜ್ ಅದು ಬ್ಯಾಕ್ ಗೆ ಬೇಕಾಗಿಲ್ಲ ಅದನ್ನ ನಾನು ಲಾಸ್ಟ್ ಅಲ್ಲಿ ಕಟ್ಟಿಂಗ್ ಮಾಡ್ತೀನಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇದಾದ ಮೇಲೆ ಔಟ್ ಲೈನ್ ಅಲ್ಲಿ ಮಾರ್ಕಿಂಗ್ ಮಾಡಿದೀವಲ್ವಾ ಅದನ್ನೆಲ್ಲ ನೀಟ್ ಆಗಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ತರ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೆಕ್ ವಿಡ್ತ್ ನಾನು ಇಡ್ತಿರುವಂತದ್ದು 2 ಇಂಚ್ ನಾನು ನೆಕ್ ವಿಡ್ತ್ ಇಡ್ತಾ ಇದೀನಿ ಇಲ್ಲಿ ಇಲ್ಲೂ ಕೂಡ ನೆಕ್ ವಿಡ್ತ್ ನಾವು ಕಟ್ಟಿಂಗ್ ಮಾಡಿದೀವಲ್ಲ ಮಾರ್ಕಿಂಗ್ ಮಾಡಿದೀವಲ್ಲ ಅಲ್ಲೂ ಚಿಕ್ಕದಾಗಿ ಕಟ್ ಹಾಕೊಳ್ಳಿ ಮತ್ತೆ ಚೆಸ್ಟ್ ಭಾಗದಲ್ಲೂ ಕೂಡ ಚಿಕ್ಕದಾಗಿ ಕಟ್ಟಿಂಗ್ ಹಾಕೊಳ್ಳಿ ಅದಾದ ಮೇಲೆ ನೆಕ್ ಡೀಪ್ ನಾನು ಇಲ್ಲಿ ತಗೋತಿರುವಂತ 10.5 ಇಂಚ್ ನಾನು ನೆಕ್ ಡೀಪ್ ತಗೋತಾ ಇದೀನಿ ನೆಕ್ ಡೀಪ್ ತಗೊಂಡು ಈಗ ಲೈನ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡು ಇಲ್ಲಿ ಗೋಲ್ ಶೇಪ್ ಕೊಡಬಹುದು ಬೇಕಾದ್ರೆ ನೀವು ಡಿಸೈನ್ ಬೇಕು ಅಂದ್ರೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನೀವು ಕೊಡಬಹುದು ಮತ್ತೆ ವಿಡ್ತ್ ಅಲ್ಲಿ 4 ಇಂಚ್ ಮತ್ತೆ ಲೆಂತ್ 4 ಇಂಚ್ ಬ್ಯಾಕ್ ಟಕ್ಸ್ ಇದು ಹೀಗೆ ಡ್ರಾ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿ ಮುಗಿತು ಇದನ್ನ ಇವಾಗ 2 ಪೀಸ್ ತಗೆಯೋಣ ಬ್ಯಾಕ್ ಪಾರ್ಟ್ ಇದು
ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾನು ಮೊದಲೇ ಹೇಳಿದೆ ಇದು ವೇಸ್ಟೇಜ್ ಫ್ರಂಟ್ ಪಾರ್ಟ್ಗೆ ಬೇಕಾಗಿಲ್ಲ ಇದು ಅಂತ ಸಾರಿ ಬ್ಯಾಕ್ ಪಾರ್ಟಿಗೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ವೇಸ್ಟೇಜ ಕಟ್ಟಿಂಗ್ ಮಾಡ್ಕೊಬಿಡಬೇಕು ಎಕ್ಸ್ಟ್ರಾ ಮಾರ್ಜಿನ್ ಇಡಬೇಕು ಫ್ರಂಟ್ಗೆ ಅಂತ ಕಡೆ ಟಕ್ಸ್ಗೆ ಅಂತ ತಗೊಂಡಿದ್ವಲ್ಲ ಅದನ್ನು ಬ್ಯಾಕ್ ಪಾರ್ಟಿಂದ ಕಟ್ಟಿಂಗ್ ಮಾಡಬೇಕು ಯಾಕಂದ್ರೆ ಅದು ಫ್ರಂಟಿಗೆ ಮಾತ್ರ ಬೇಕು ಬ್ಯಾಕಿಗೆ ಬೇಕಾಗಿಲ್ಲ ಅದು ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಫ್ರಂಟ್ ಪಾರ್ಟಿಂದ ನಾನು ತಗೊಂಡು ಇಲ್ಲಿ ಆರ್ಮಲ್ ಸೈಡಲ್ಲಿ ಏನು ಮಾಡಬೇಕು ಅರ್ಧ ಇಂಚು ನಾವು ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಇದನ್ನು ತುಂಬ ವೀಡಿಯೋಗಳು ಹೇಳಿದ್ದೀನಿ ಅದಕ್ಕೆ ಮಾರ್ಕಿಂಗ್ ಮಾಡ್ದೇ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಅದಾದಮೇಲೆ ಕೆಳಗಡೆ ಸೈಡಿಂದ 3 ಇಂಚ್ ತಗೊಳ್ಳಿ ಎರಡು ಕಡೆ ಸೈಡು 3 ಇಂಚ್ ತಗೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದು ಬ್ಲೌಸ್ ಬೆಲ್ಟ್ಗೆ ಅಂತ ಅಂದ್ಬಿಟ್ಟು ನಾವು 3 ಇಂಚ್ ತಗೋಬೇಕಾಗುತ್ತೆ ಈಗಿ ಮಾರ್ಕಿಂಗ್ ಮಾಡ್ಕೋಬೇಕು ಇದು ಬ್ಲೌಸ್ ಬೆಲ್ಟ್ಗೆ ಯಾವ ರೀತಿ ಶೇಪ್ ಕೊಡಬೇಕು ನಾನು ಮುಂದೆ ಹೇಳ್ತೀನಿ ವಿಡಿಯೋಗಳಲ್ಲಿ ಮತ್ತೆ ನೋಡಿ ನೆಕ್ ಫ್ರಂಟ್ ನೆಕ್ಗೆ ನಾನು ಇಲ್ಲಿ 6.5 ಇಂಚ್ ತಗೊಂಡು ಹೀಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡು ಇಲ್ಲಿ ಗೋಲ್ ಶೇಪ್ ಕೊಡಿ ಮತ್ತೆ ನನಗೆ ಕಮೆಂಟ್ಸ್ ಅಲ್ಲೂ ಕೂಡ ಕೇಳಿದ್ರು ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಾದ ಮೇಲೆ ಗೋಲ್ ಶೇಪ್ ಇರುತ್ತೆ ಬಟ್ ವೇರ್ ಮಾಡಾದ ಮೇಲೆ ಅದು ವಿ ಶೇಪ್ ಬರುತ್ತೆ ಅದರ ಬಗ್ಗೆ ಟಿಪ್ಸ್ ಕೊಡಿ ಅಂತ ಅಂದ್ಬಿಟ್ಟು ಖಂಡಿತ ಇದ್ರ ಬಗ್ಗೆ ವಿಡಿಯೋ ಒಂದು ವಿಡಿಯೋ ಸಪರೇಟ್ ಆಗಿ ನಾನು ಮಾಡ್ತೀನಿ ನೋಡಿ ಫ್ರಂಟ್ ಇಲ್ಲಿ ಟಕ್ಸ್ ಗೆ ನಾನು ಇಲ್ಲಿ 3.5 ಇಂಚ್ ವಿಡ್ತಲ್ ತಗೊಂಡಿದ್ದೀನಿ ಲೆಂತ್ ಅಲ್ಲಿ 2.5 ಇಂಚ್ ತಗೊಂಡಿದ್ದೀನಿ ಮತ್ತೆ ಇಲ್ಲೂ ಕೂಡ ಹೀಗೆ ಎರಡು ಕಡೆ ಸೈಡು ಫ್ರಂಟಿಂದ ಎರಡು ಕಡೆ ಸೈಡು ಒಂದೂವರೆ ಇಂಚು ತುಂಬ ವಿಡಿಯೋಗಳಲ್ಲಿ ನಾನು ಬೇರೆ ಬೇರೆ ಮೆಥಡ್ ಹೇಳಿದ್ದೀನಿ ಇದನ್ನು ಬೇರೆ ಬೇರೆ ಅಂದರೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಕೋಬೋದು ತುಂಬ ಟಕ್ಸ್ ಬಗ್ಗೆ ಅಂತೂ ನಾನು ತುಂಬ ವಿಡಿಯೋ ಬ್ಲೌಸ್ ಕಟ್ಟಿಂಗಲ್ಲೆಲ್ಲ ಬೇರೆ ಬೇರೆ ಮೆಥಡಲ್ಲ ನಾನು ಹೇಳಿದ್ದೀನಿ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೋತೀನಿ ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದರೆ ನೀವು ಕಮೆಂಟ್ಸಲ್ಲಿ ನಾನು ತಿಳಿಸಿ ತುಂಬ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಟಕ್ಸ್ ಬಗ್ಗೆ ಇದನ್ನು ಟಕ್ಸ್ಗೆ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಇದು ಎರಡು ಲೈನಿಂಗ್ನ ಒಟ್ಟಿಗೆ ಇಟ್ಟು ನಾನು ಕಟ್ಟಿಂಗ್ ಮಾಡ್ತಿರೋದ್ರಿಂದ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಮತ್ತು ಇಲ್ಲಿಂದ ಆರ್ಮಲ್ ಸೈಡಲ್ಲಿ 2.5 ಇಂಚ್ ನಾವು ಮಾರ್ಜಿನ್ ಮಾಡಬೇಕು ಮತ್ತು ನೋಡಿ ಇಲ್ಲಿ ಈ ಭಾಗದಲ್ಲಿ ಏನು ಮಾಡಬೇಕು ಈ ಎರಡು ಸೆಂಟರಲ್ಲಿ ನಾವು ಈ ರೀತಿ ಮೇಜರ್ ಟೇಪ್ನ ಇಟ್ಬಿಟ್ಟು ಇಲ್ಲಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತೊಗೋಬೇಕು ನೋಡಿ ಟೋಟಲಾಗಿ ಸರ್ಕಲ್ ಬರಬೇಕು ರೌಂಡ್ ಶೇಪ್ ಅಂದರೆ ಮಧ್ಯದಲ್ಲಿ ಬರಬೇಕು ಆ ರೀತಿ ನಾವು ಟಕ್ಸ್ ಕೊಡಬೇಕಾಗುತ್ತೆ ಅದಾದ ನಂತರ ಏನು ಮಾಡಬೇಕು ಇದನ್ನು ಬೆಲ್ಟ ತೆಗೆದಾಕೋಣ ಮತ್ತು ಎಕ್ಸ್ಟ್ರಾ ಮಾರ್ಜಿನು ಕೂಡ ತೆಗೆದಾಕೋಣ ಮತ್ತು ಇಲ್ಲೊಂದು ಚಿಕ್ಕದಾಗಿ ಒಂದು ಶೇಪ್ ಕೊಡಿ ಇಲ್ಲಿ ಅದಾದ ನಂತರ ಫ್ರಂಟ್ ಪಾರ್ಟ್ನ ಫ್ರಂಟ್ ನೆಕ್ನ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ಅದಾದ ನಂತರ ಇದು 38 ಸೈಜ್ ಇರೋದ್ರಿಂದ ಸ್ವಲ್ಪ ಡೀಪ್ ಕೊಡ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಡೀಪ್ ಕೊಡಿ ಇದಾದ ನಂತರ ನಾಲ್ಕು ಕಡೆ ಟಕ್ಸ್ಗೆ ನಾವು ಮಾರ್ಕಿಂಗ್ ಮಾಡಿದ್ದೀವಲ್ವ ಅದೆಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ನಾಲ್ಕು ಕಡೆ ಟಕ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಕಟ್ ಕೊಡಿ ಅಷ್ಟೇ ಅದಾದ ನಂತರ ನೋಡಿ ಇದು ಮುಗೀತು ಇವಾಗ ಫ್ರಂಟ್ ಬ್ಯಾಕ್ ಮತ್ತು ಬ್ಲೌಸ್ ಬೆಲ್ಟ್ ಕಂಪ್ಲೀಟ್ ಆಯಿತು ಇವಾಗ ಸ್ಲೀವ್ಸ್ ಹೇಳ್ಕೊಡ್ತೀನಿ ಸ್ಲೀವ್ಸಲ್ಲಿ ನೋಡಿ ಇದು ಲಾಂಗ್ ಸ್ಲೀವ್ಸು ನಾನು ಕಟ್ಟಿಂಗ್ ಮಾಡ್ತಿರುವಂಥದ್ದು ಯಾವ ರೀತಿ ಇದೆಯೋ ಲೈನಿಂಗ್ ಪೀಸ್ ನಾವು ಯಾವ ರೀತಿ ಲೈನಿಂಗ್ ಪೀಸ್ ಕಟ್ಟಿಂಗ್ ಮಾಡಿದ್ದೀವೋ ಸೇಮ್ ಅದೇ ರೀತಿ ನೀವು ಇಟ್ಕೋಬೇಕು ಬಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ತುದಿಲಿ ಏನು ಮಾಡಬೇಕು ಕರೆಕ್ಟಾಗಿ ನೇರವಾಗಿ ನಾಲ್ಕು ಫೋಲ್ಡ್ ಬರುತ್ತೆ ಇಲ್ಲಿಗ ಅಂದರೆ ಒಂದು ಕಲರು ಎರಡು ಪೀಸ್ ಬರುತ್ತೆ ಒಂದು ಕಲರ್ ಎರಡು ಪೀಸ್ ಬರುತ್ತೆ ಅಂದರೆ ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿದ್ವಲ್ಲ ಈ ರೀತಿ ಬರುತ್ತೆ ಇದನ್ನು ನೀಟಾಗಿ ಒಂದೇ ಸಮನಾಗಿ ಲೆಂತ್ ಕರೆಕ್ಟಾಗಿ ಉದ್ದ ತುಂಡ ಇರಬಾರ್ದು ನಾಲ್ಕು ಪೀಸು ನೋಡಿ ಉದ್ದ ತುಂಡ ಯಾವುದೋ ಬರಬಾರ್ದು ಆ ರೀತಿ ನಾವು ಫೋಲ್ಡಿಂಗ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ ತಕ್ಷಣ ನಾವೇನು ಮಾಡಬೇಕು ಇಲ್ಲಿ ಲೆಂತು ನಾನಿಲ್ಲಿ 10 ಇಂಚ್ ಬೇಕು ನಾನಿಲ್ಲಿ 11 ಇಂಚ್ ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಯಾಕಂದರೆ ಸ್ಟಿಚಿಂಗು 1 ಇಂಚ್ ಬೇಕಲ್ಲ ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಮೇಲುಗಡೆ ಸೈಡು ಫ್ಯಾಬ್ರಿಕ್ಸ್ ಸಾಲದೇ ಹೋದರೂ ಪರವಾಗಿಲ್ಲ ಅದೇನು ಅವಶ್ಯಕತೆ ಇಲ್ಲ ಅದಾದಮೇಲೆ ಡೌನಿಂಗ್ ಉಂಟಲ್ಲ ಅದು ತುಂಬ ಇಂಪಾರ್ಟೆಂಟ್ ಇದು 1/2 ಇಂಚ್ ಡೌನಿಂಗ್ ಹಾಕ್ಕೊಳ್ಳಿ ಡೌನ್ ಮಾಡ್ಕೊಳ್ಳಿ ಮೈನಸ್ ಮಾಡ್ಕೊಳ್ಳಿ ಅದಾದಮೇಲೆ ಹೀಗೆ ಒಂದು ಲೈನ ಸ್ಟ್ರೇಟಾಗಿ ತೆಗೆದುಕೋಬೇಕು ಮತ್ತು ನೋಡಿ ಇಲ್ಲಿ ಇಲ್ಲೊಂದು ಸ್ವಲ್ಪ ನನಗೆ 1/2 ಇಂಚು ಎಕ್ಸ್ಟ್ರಾ ಸಾಲ್ಟೇಜ್ ಆಗುತ್ತೆ ಮತ್ತು ಇಲ್ಲಿ ಸ್ಲೀವ್ಸ್ ರೌಂಡು 5 ಇಂಚು ಎಕ್ಸ್ಟ್ರಾ ಮಾರ್ಜಿನು 2 ಇಂಚು ಇಲ್ಲಿ ಹೀಗೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಆರ್ಮಲ್ ಸೈಡಲ್ಲಿ ಅದನ್ನು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಆ್ಯಡ್ ಮಾಡ್ಕೋತೀನಿ ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಸೈಜು ಅಂದರೆ ನಮ್ಮ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಉಂಟಲ್ಲ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ಇಷ್ಟು ಪಾರ್ಟ್ ಉಂಟಲ್ಲ ಇದು ಸಾಲ್ಟೇಜ್ ಆಗ್ತಿದೆ ಅದನ್ನು ನಾನು ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ವೇಸ್ಟೇಜ್ ಪೀಸಿಂದ ನಾನು ಅದನ್ನು ಜಾಯಿಂಟ್ ಮಾಡ್ಕೋತೀನಿ ಮತ್ತು ನೋಡಿ ಈ ಭಾಗದಲ್ಲಿ ಏನು ಮಾಡಬೇಕು 1/2 ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಹೀಗೆ ಒಂದು ಶೇಪ್ ಕೊಡಿ ಸ್ಲೀವ್ಸ್ಗೆ ಈ ರೀತಿ ಶೇಪ್ ಕೊಡಬೇಕು ಇದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ ಸೀದಾ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಯಾಕಂದರೆ ಜಾಯಿಂಟ್ ಮಾಡಿಬಿಟ್ಟು ನಾವು ಸ್ಟ್ರೈಟ್
ಸೆಂಟ್ರಲ್ ಏನಾದರೂ ಜಾಯಿಂಟ್ ಮಾಡೋಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಶೇಪ್ ಕೊಡ್ತೀನಿ. ಅದಾದಮೇಲೆ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕು ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ನಾವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಏಕೆ ಅಂದರೆ ಫುಗ್ಗ ಬರೋದು, ರಿಂಕಲ್ಸ್ ಬರೋದು ಅದ್ಯಾವುದು ಬರಲ್ಲ. ಇದನ್ನು ನೀವು ಕಳೀಲಿಲ್ಲ ಅಂತ ಅಂದರೆ ಅದು ರಿಂಕಲ್ಸ್ ಆಗಿರ್ಬೋದು ಫುಗ್ ಆಗಿರೋದು ಬರ್ತಾನೆ ಇರುತ್ತೆ. ಇದು ಇಂಪಾರ್ಟೆಂಟು, ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ನಾನು. ಅದಾದಮೇಲೆ ಏನು ಮಾಡಬೇಕು, ನಾವು ಇನ್ನು ಇಲ್ಲಿ ಬ್ಲೂ ಕಲರು ಇಲ್ಲಿ ಪೀಸ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರು, ಸಾರಿ. ಇದನ್ನು ಫಸ್ಟು ಹೀಗೆ ಯಾವುದೇ ಒಂದು ನೀವು ಇದು ಕಮೆಂಟ್ಸಲ್ಲೂ ಕೇಳಿದಿರಿ, ನಾವು ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡಬೇಕಾದ್ರೆ ಸೀದಾ ಇಟ್ಕೋಬೇಕಾ ಉಲ್ಟಾ ಇಟ್ಕೋಬೇಕಾ ಅಂತ ಅಂದ್ಬಿಟ್ಟು ಮಡಚೆ ನೀವು ಇಟ್ಕೋಬೇಕಾಗುತ್ತೆ. ಮಡಚಿ ಸೀರೆ ಪೀಸ್ ಉಂಟಲ್ಲ ಅದನ್ನು ಮಡಚಿ ಫೋಲ್ಡಿಂಗ್ ಮಾಡಬೇಕು, ಡಬಲ್ ಫೋಲ್ಡಿಂಗ. ಅದಾದಮೇಲೆ ನಾವು ಪೀಸಸ್ಸು ಲೈನಿಂಗ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಅದ್ರ ಮೇಲುಗಡೆ ಇಟ್ಬಿಟ್ಟು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿ ಮೆಥಡು. ಫೋರ್ಟಕ್ಸ್ ಬ್ಲೌಸ್ ಅಂತೂ ತುಂಬಾ ಈಸಿ ಇರುತ್ತೆ. ತುಂಬ ಅಂದರೆ ಒಂದು ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಅಷ್ಟೇ. ಬಿಗಿನರ್ಸ್ ಆಗಿದ್ದರೆ ಪೇಪರ್ ಕಟ್ಟಿಂಗ್ ಮಾಡಿ ಆದಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ಬ್ಲೌಸ್ ಕಟ್ಟಿಂಗ್ ಕಲಿಬೇಕು ಅಂತ ಅಂದರೆ ಆದಷ್ಟು ನೀವು ಪೇಪರ್ ಕಟ್ಟಿಂಗ್ ಮಾಡಿ ಖಂಡಿತ ನೀವು ಬೇಗನೆ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ಟೆ ಕಟ್ಟಿಂಗ್ ಬಿಗಿನರ್ಸ್ ಆದರೆ ಬಟ್ಟೆಲೇ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡೋಕೆ ಹೋಗಬೇಡಿ. ಬ್ಲೌಸ್ ಪೀಸಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಪೇಪರಲ್ಲಾದರೆ ಪೇಪರ್ ಕಟ್ಟಿಂಗ್ ಮಾಡಿ ನಂತರ ನೀವು ಬೇಕಾದರೆ ಎಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅದನ್ನೆಲ್ಲ ನೋಡಿ, ಇಷ್ಟು ಕಟ್ಟಿಂಗ್ ಆಯಿತು. ಇದಾದಮೇಲೆ ಬೆಲ್ಟು, ಬೆಲ್ಟ್ ಆದಮೇಲೆ ಸ್ಲೀವ್ಸು, ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ದೊಡ್ಡದಾಗಿದ್ದರೆ ಬಾರ್ಡರು ಅದನ್ನು ಸ್ಲೀವ್ಸ್ಗೆ ಹಾಕಿ, ಚಿಕ್ಕದಾಗಿದ್ದರೆ ಅದು ಬಾರ್ಡರ್ನ ನಾವು ಬ್ಯಾಕ್ ಸೈಡ್ಗೆ ಹಾಕಿ. ಇದು ನೋಡಿ ದೊಡ್ಡದಾಗಿದೆ, ಇದು ಇದು ಸ್ವಲ್ಪ ಬ್ರಾಡ್ ಇರುತ್ತಲ್ಲ ಅದನ್ನು ನಾವೇನು ಮಾಡಬೇಕು, ಸ್ಲೀವ್ಸ್ಗೆ ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಬ್ಲೂ ಕಲರ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಗ್ರೀನ್ ಕಲರು ಸ್ಟಿಚಿಂಗ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಒಂದು ಸ್ವಲ್ಪ ಬೇರೆ ಮೆಥಡ್ ಇದೆ, ನೀವು ಕನ್ಫ್ಯೂಸ್ ಆಗ್ತಿರ್ಬೋದು. ಫಸ್ಟು ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡಿದೆ. ಸ್ಲೀವ್ಸ್ ಕಟ್ಟಿಂಗ್ ಮಾಡಾದಮೇಲೆ ಬ್ಯಾಕು ಮತ್ತು ಫ್ರಂಟು ಮತ್ತು ಬ್ಲೌಸ್ ಬೆಲ್ಟು ಈ ರೀತಿ ಇಡ್ತಾ ಇದ್ದೀನಿ. ನೀವು ಯೋಚನೆ ಮಾಡ್ತಿರ್ಬೋದು ಬಾರ್ಡರ್ ಉಂಟಲ್ಲ ಅಲ್ಲಿ ನಮ್ಗೆ ಬ್ಯಾಕ್ ಇಡಬೇಕಾಗುತ್ತೆ, ಯಾಕೆ ಇಟ್ಟಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಬ್ಲೌಸ್ನ ನಾನು ಸ್ವಲ್ಪ ಡಿಸೈನ್ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ನಾನು ಬಾರ್ಡರ್ ಉಂಟಲ್ಲ ಅದನ್ನು ನಾನು ಡಿಸೈನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೊಂಟದ ಬಗ್ಗೆ ಕೊಡ್ತಾ ಇಲ್ಲ, ಅಂದರೆ ಬ್ಯಾಕ್ ಸೈಡ್ಗೆ ಡಿಸೈನ್ ಮಾಡಬೇಕು. ಬಟ್ ಡೈರೆಕ್ಟಾಗಿ ಪಟ್ಟಿ ಥರ ಬರುತ್ತಲ್ಲ ಬಾರ್ಡರ್ ಬರುತ್ತಲ್ಲ, ಬಾರ್ಡರ್ ಕೊಡ್ತಿಲ್ಲ. ಅದೇ ಬಾರ್ಡರ್ನ ಯೂಸ್ ಮಾಡ್ಕೊಂಡು ನಾನು ಡಿಸೈನ್ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಈ ಮೆಥಡಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ, ಸಾರಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಮೇಟ್ ಮಾಡಿದ್ದೀನಿ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು.